ಶ್ರೀಗುರುಭ್ಯೋ ನಮಃ. ಯುಂತಃ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಶ್ರೀಗೋವಿಂದಾಯ ನಮೋ ನಮಃ. ಭಕ್ತಿಸುಧಾ TMH ಚಾನೆಲಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇನ್ನೇನು ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ, ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಂತಹ ಪರ್ವಕಾಲ ಹತ್ತಿರ ಬರ್ತಾ ಇದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರದಲ್ಲಿ ಭಗವಂತ ತಾನು ಕೃಷ್ಣನಾಗಿ ಭೂಮಿಯ ಭಾರವನ್ನು ಕಳೆಯುವುದಕ್ಕಾಗಿ ಅವತಾರ ಮಾಡಿದ. ನಮಗೆಲ್ಲ ಕಲಿಯುಗದ ಈ ಜನ ನಮಗೆಲ್ಲ ಕೃಷ್ಣ ಹೇಳಿದರೆ ಅತ್ಯಂತ ಪ್ರೀತಿ, ಅತ್ಯಂತ ಹತ್ತಿರದ ಅವತಾರ. ಮತ್ಸ್ಯ, ಕೂರ್ಮ, ವರಾಹಾದಿ ಅನಂತ ಅವತಾರಗಳನ್ನು ಭಗವಂತ ತಾಳಿದ್ರೂ ಕೂಡ ಕೃಷ್ಣ ನಮಗೆ ಹತ್ತಿರದ ಅವತಾರ, ಅತ್ಯಂತ ನಮಗೆ ಅದು ಇಷ್ಟವಾಗತಕ್ಕಂತಹ ರೂಪ. ಯಾಕೆ ಹೇಳಿದ್ರೆ ನಮಗಿಂತ ಹಿಂದೆ, ಯಾಕೆ ರಾಮಾವತಾರ ಆದದ್ದು 24ನೆಯ ಆವೃತ್ತಿಯ ತ್ರೇತಾಯುಗದಲ್ಲಿ, ಈಗ 28ನೆಯ ಚಕ್ರ ನಡೀತಾ ಇದೆ. ಕೃತ ತ್ರೇತ ದ್ವಾಪರ ಕಲಿಯುಗ ಎಂಬತಕ್ಕಂತಹ 4 ಯುಗಗಳ ಚಕ್ರದಲ್ಲಿ 28ನೆಯ ಚಕ್ರ ನಡೀತಾ ಇದೆ. ಈ ಕಲಿಯುಗದ ಹಿಂದಿನ ಯುಗ ದ್ವಾಪರ ಯುಗದಲ್ಲಿ ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿದ, ಅನೇಕ ಬಾಲಲೀಲೆಗಳನ್ನು ತೋರಿಸಿದ, ಅನೇಕ ದುಷ್ಟರನ್ನು ಸಂಹಾರ ಮಾಡಿದ, ಶಿಷ್ಟರನ್ನು ರಕ್ಷಣೆ ಮಾಡಿದ, ಅದರ ಒಟ್ಟಿಗೆ ತಾನು ಜರನೊಟ್ಟಿಗೆ ತಾನೂ ಒಬ್ಬನಾಗಿ ಬೆರೆತು ತನ್ನ ದೇವನಾಗಿ ಕಾಣಿಸಿಕೊಳ್ಳಿಲ್ಲ. ಎಲ್ಲವೂ ಕೂಡ ಗೋಪಾಲಕನಾಗಿಯೋ ಅಥವಾ ಒಬ್ಬ ಮಿತ್ರನಾಗಿಯೋ, ಪಾಂಡವರ ಬಂಧುವಾಗಿಯೋ, ಹೀಗೆ ತಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸಿಕೊಂಡು ಅದರಲ್ಲಿಯೂ ಕೂಡ ತಾನು ದೇವತ್ವವನ್ನು ತೋರಿಸಿಕೊಂಡಂತಹ ಮಹತ್ತಾದಂತಹ ಅವತಾರ ಅದು ಕೃಷ್ಣಾವತಾರ. ಹೇಗೆ ಭಗವಂತ ತಾನು ಮರ್ಯಾದಾ ಪುರುಷೋತ್ತಮನಾಗಿ ರಾಮನಾಗಿ ಅವತಾರ ಮಾಡಿದಾಗ ಏನೆಲ್ಲ ತಾನು ಕಾರ್ಯಗಳನ್ನು ತೋರಿಸಿದ್ನೋ ಅದೆಲ್ಲ ಲೋಕಮುಖಕ್ಕೆ ಅದು ಆದರ್ಶಪ್ರಾಯವಾಗಿತ್ತು. ಇವಾಗಲೂ ಕೂಡ ನಮಗೆಲ್ಲ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತ ನಾವು ಮಾತನಾಡಿಕೊಳ್ಳುತ್ತೇವೆ. ಅಂದ್ರೆ ರಾಮನ ವ್ಯಕ್ತಿತ್ವ ಅಷ್ಟು ಆದರ್ಶವಾಗಿತ್ತು. ಅದೇ ರಾಮ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದಾಗ ನಮಗೆಲ್ಲ ಯಾವುದೇ ಯಾರು ಕೂಡ ಕೃಷ್ಣನ ಹಾಗೆ ನೀನು ಆಗಬೇಕು ಅಂತ ಯಾರು ಕೂಡ ಆದರ್ಶವನ್ನು ತೋರಿಸುವುದಿಲ್ಲ. ಇದು ಪ್ರಧಾನವಾಗಿ ಕೃಷ್ಣನನ್ನು, ಅಂದ್ರೆ ಯಾರು ವೇದಗಳನ್ನು ಪುರಾಣಗಳನ್ನು ಅದು ದೇವರನ್ನು ತಿಳಿಸತಕ್ಕಂತಹ ಆಕರ ಗ್ರಂಥ ಅಂತ ಒಪ್ಪಿಕೊಳ್ತಾರೋ ಅವರೆಲ್ಲ ಕೃಷ್ಣನ ಆ ಯಾವ ಲೀಲೆಯ ಬಗ್ಗೆಯೂ, ಯಾವ ಅವನ ಕ್ರೀಡೆಯ ಬಗ್ಗೆಯೂ ಯಾರೂ ಆಕ್ಷೇಪವನ್ನು ಮಾಡುವುದಿಲ್ಲ. ಯಾರು ಅತ್ತ ಪೂರ್ತಿಯಾಗಿ ಕೃಷ್ಣನನ್ನು ಭಗವಂತ ಒಪ್ಪಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಥವಾ ಕೃಷ್ಣ ಭಗವಂತ ಅಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಹೀಗೆ ಮಧ್ಯದಲ್ಲಿ ಇರ್ತಾರೆ ಅಂತವರಿಗೆ ಅವರ ಮನದಲ್ಲಿ ಅನೇಕ ಪ್ರಶ್ನೆಗಳು ಮೂಡುವುದು ಸಹಜ. ಒಂದು ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ, ಕೃಷ್ಣನ ಲೀಲೆಯ ಬಗ್ಗೆ, ಹೀಗೆ ನಾನಾ ರೂಪದಲ್ಲಿ ಅವನ ಮೇಲೆ ಆಕ್ಷೇಪಗಳನ್ನು ಮಾಡತಕ್ಕಂತಹ ಸಂದರ್ಭ ಈಗ ಬೇಕಾದಷ್ಟು ಇದೆ. ಅಂತದ್ದರಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನಮಗೆ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಸ್ವಲ್ಪವೂ ಕೂಡ ಎಳ್ಳಿನಷ್ಟು ನಮಗೆ ಸಂಶಯ ಬರಬಾರದು. ನಮಗೆ ಭಗವಂತ, ಕೃಷ್ಣ ಭಗವಂತನ ಪೂರ್ಣ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ ಹಾಗೆ ಕೃಷ್ಣ ಭಗವಂತನ ಪೂರ್ಣ ಅವತಾರ. ಅವನ ಯಾವುದೇ ಗುಣಗಳ ಬಗ್ಗೆ ನಮಗೆ ಸಂಶಯ ಬರಬಾರದು. ಈ ನಿಟ್ಟಿನಲ್ಲಿ ಒಂದೆರಡು ಆಕ್ಷೇಪಗಳಿಗೆ ಸಮಾಧಾನವನ್ನು ಹೇಳತಕ್ಕಂತಹ ಪ್ರಯತ್ನ ಈ ಭಕ್ತಿಸುಧಾ ಚಾನಲ್ನ ಮೂಲಕ ನಡೀತಾ ಇದೆ. ಕೃಷ್ಣನ ಬಗ್ಗೆ ಪ್ರಧಾನವಾಗಿರತಕ್ಕಂತಹ ಇದು ನಮಗೆ ಸಂಶಯ ಅಂತ ಹೇಳಿದ್ರೆ, ಕೃಷ್ಣ ಅವನು ನಂದಗೋಪನ ಮನೆಯಲ್ಲಿ ದೇವಕಿ ವಸುದೇವರನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಹುಟ್ಟಿ ನಂದಗೋಪನ ಯಶೋದೆಯರ ಮನೆಯಲ್ಲಿ ಬೆಳೆದ. ಆ ಕೃಷ್ಣ ಬೆಳೆಯತಕ್ಕಂತಹ ಸಂದರ್ಭದಲ್ಲಿ ಅನೇಕ ಬಾಲಲೀಲೆಗಳನ್ನು ತೋರಿಸಿದ್ದಾನೆ. ಅದರ ಒಟ್ಟಿಗೆ ನಮ್ಮೆಲ್ಲ ಮಕ್ಕಳು ಮಾಡುವ ರೀತಿಯಲ್ಲೇ ಕಳ್ಳತನ ಮಾಡತಕ್ಕಂತಹದ್ದು, ಚೋರತನ ಜಾರತನವನ್ನು ತೋರಿಸತಕ್ಕಂತಹದ್ದು ಅಥವಾ ಏನೋ ಒಂದು ಅವನ ಲೀಲೆಗಳನ್ನೆಲ್ಲ ನೋಡಿದಾಗ ಕೃಷ್ಣ ದೇವರ ಹೌದೋ ಅಲ್ವೋ ಎಂಬತಕ್ಕಂತಹ ಸಂಶಯ ಬರುವ ಹಾಗೆ ಕೃಷ್ಣ ತಾನು ತೋರಿಸಿಕೊಟ್ಟ. ಇದಲ್ಲೆಲ್ಲ ಕೃಷ್ಣನ ಮೇಲೆ ಆಕ್ಷೇಪವನ್ನು ಮಾಡ್ತಾರೆ. ಕೃಷ್ಣ ನಿಜವಾಗಿ ದೇವರು ಹೌದು ಅಂತ ಆದ್ರೆ
ಲೋಕಕ್ಕೆ ಪಾಠ ಹೇಳುವವನ ಹಾಗೆ ಅವನು ಬೆಳಿಬೇಕಿತ್ತು. ರಾಮನ ಹಾಗೆ ಮಾಡದೆ ಕೃಷ್ಣ ತಾನೊಂದು ಬೇರೆಯನ್ನೇ ಬೇರೆಯಾದಂತಹ ದಾರಿಯಲ್ಲೇ ನಡೆದ. ಇದು ನೋಡಿದಾಗ ಕೃಷ್ಣ ದೇವರು ಹೌದೋ ಅಲ್ವೋ ಎಂಬುದಾಗಿ ನಮಗೆ ಸಂಶಯ ಬರುತ್ತದೆ. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಸಮಾಧಾನವನ್ನು ಕೃಷ್ಣ ದೇವರು ಹೌದು ಎಂಬುದನ್ನು ನಾವು ಒಪ್ಪಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಏನು ನಿದರ್ಶನಗಳು ಅಂತ ನೋಡಿದ್ರೆ, ಮೊದಲನೆಯದಾಗಿ ಕೃಷ್ಣನ ಜನ್ಮ. ಕೃಷ್ಣ ದೇವರು ಅಲ್ಲದೆ ಇದ್ರೆ ನಮ್ಮ ಹಾಗೆ ಶುಕ್ಲ ಶೋಣಿತ ಅಂದ್ರೆ ಸ್ತ್ರೀ ಪುರುಷ ಸಂಪರ್ಕದಿಂದ ನಾವು ಹುಟ್ಟುವಾಗ ಅಳ್ತೇವೆ, ಆಮೇಲೆ ನಮಗೆ ಮಗುವಾಗಿರತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಪರಿಜ್ಞಾನವೂ ನಮಗೆ ಇರುವುದಿಲ್ಲ, ಎಲ್ಲವೂ ಕೂಡ ನಮಗೆ ಪರಾಧೀನದ ಪರಾಕಾಷ್ಠೆಯಲ್ಲಿ ನಾವು ಇರ್ತೇವೆ. ಪ್ರತಿಯೊಂದಕ್ಕೂ ಕೂಡ ನಾವು ತಂದೆ ತಾಯಿಯನ್ನು ಅವಲಂಬಿಸಿ ಇರ್ತೇವೆ. ಕೃಷ್ಣ ಹಾಗೆ ಹುಟ್ಟಿದ್ನೋ? ಅದಕ್ಕೆ ಭಾಗವತವನ್ನು ನಾವು ತೆರೆದು ನೋಡಿದೆವು ಅಂತಾದ್ರೆ ದೇವಕಿಯ ಗರ್ಭ ಸ್ರಾವ ಆಗಿದೆ, ಅಂದ್ರೆ ಏಳನೆಯ ಗರ್ಭ, ಅದು ರೋಹಿಣಿಯ ಗರ್ಭವನ್ನು ಸೇರಿದೆ. ಅಲ್ಲಿ ಭಗವಂತನ ಹಾಸಿಕೆಯಾಗಿರತಕ್ಕಂತಹ ಶೇಷ ಸಂಕರ್ಷಣ ಸನ್ನಿಧಾನ ಯುಕ್ತನಾದವನಾಗಿ ಬಲರಾಮನಾಗಿ ಅವತಾರ ಮಾಡಿದ. ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ. ಗರ್ಭವನ್ನು ಪ್ರವೇಶ ಮಾಡಿದ್ರೆ ಎಲ್ಲರ ಪ್ರಧಾನ ಆರೋಪ, ನಮ್ಮ ಹಾಗೆ ಕೃಷ್ಣ ದೇವರಲ್ಲ, ಸ್ತ್ರೀ ಪುರುಷ ಸಂಪರ್ಕದಿಂದಲೇ ಹುಟ್ಟಿದವ ಅಂತ ಆರೋಪ ಮಾಡುವುದಿದ್ರೆ ಅದಕ್ಕೆ ಅಂತವರ ಪ್ರಶ್ನೆಗೆ ನಮ್ಮ ಉತ್ತರ ಏನು ಗೊತ್ತಾ? ಅಂತವರ ಆಕ್ಷೇಪಕ್ಕೆ ಉತ್ತರ ಏನು ಗೊತ್ತಾ? ಅದೇ ಕೃಷ್ಣ ನರಸಿಂಹನಾಗಿ ಹುಟ್ಟಿದ, ಅವತಾರ ಮಾಡಿದ. ಆವಾಗ ಸ್ತ್ರೀ ಪುರುಷರು ಯಾರಿದ್ರು? ವಾದಿರಾಜರು ದಶಾವತಾರ ಸ್ಥಿತಿಯಲ್ಲಿ ಹೇಳುವಾಗ ಸ್ತಂಭಾರ್ಭಕ ಅಂತ ಹೇಳಿಕೊಂಡು ಸಂಬೋಧನೆ ಮಾಡ್ತಾರೆ. ಸ್ತಂಭದ ಮಗನೇ ಅಂತ ಹೇಳಿಕೊಂಡು ಕೃಷ್ಣ ರಾಮಕೃಷ್ಣರು ಸ್ತ್ರೀ ಪುರುಷ ಸಂಪರ್ಕದಿಂದ ಹುಟ್ಟುವವರು ಆಗಿದ್ರೆ ನರಸಿಂಹನಾಗಿ ಬಂದಾಗ ಯಾರು ಸ್ತ್ರೀ ಪುರುಷರಿದ್ರು? ಅಂದ್ರೆ ಅಲ್ಲಿ ನರಸಿಂಹನಾಗಿ ಬಂದಾಗ ಯಾವ ಸ್ತ್ರೀ ಪುರುಷರ ಅಪೇಕ್ಷೆ ಇಲ್ಲದೆ ಹೇಗೆ ನರಸಿಂಹನಾಗಿ ತಾನು ತೋಳಿಕೊಂಡನೋ, ಹಾಗೇನೆ ರಾಮಕೃಷ್ಣರಾಗಿಯೂ ಬಂದಾಗಲೂ ಕೂಡ ಕೇವಲ ದಶರಥ ಕೌಸಲ್ಯರನ್ನು ದೇವಕಿ ವಸುದೇವರ ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಬಂದ. ಮತ್ತೆ ಕೃಷ್ಣ ನಾವೆಲ್ಲ ಏನು ಯಾವುದೇ ವಸ್ತ್ರ ವಸನಗಳು ಇಲ್ಲದೆ ಬರೀ ನಿರಾಭರಣರಾಗಿ ಆ ವಸ್ತ್ರಗಳು ಇಲ್ಲದೆ ನಾವು ತಂದೆ ತಾಯಿಯರ ಸಮ್ಮುಖದಲ್ಲಿ ನಾವು ಹುಟ್ಟಿದೆವು ಅಂತಾದ್ರೆ ಭಗವಂತ ಹೇಗೆ ಬಂದ? ಭಾಗವತ ಹೇಳಿಕೊಡ್ತದೆ, ಭಗವಂತ ನೇರವಾಗಿ ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳಿಲ್ಲ ಅಂತೆ. ಅವನು ಹೇಗೆ ಬಂದ? ಸಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಅಂತ ಭಾಗವತ ಹೇಳುತ್ತದೆ. ಭಗವಂತ ದೇವಕಿ ವಸುದೇವರ ಮುಂದೆ ಕಾಣಿಸಿಕೊಂಡ ಹೇಗೆ? ಚತುರ್ಭುಜನಾಗಿ, ಸರ್ವಾಭರಣ ಭೂಷಿತನಾಗಿ, ಆಮೇಲೆ ಚಕ್ರ ಶಂಖ ಗದಾದ್ಯಾದಿ ಆಯುಧಗಳನ್ನು ಧಾರಣೆ ಮಾಡಿ ದೇವಕಿ ವಸುದೇವರ ಮುಂದೆ ತಾನು ಕಾಣಿಸಿಕೊಂಡ ಅಂತೆ. ವಸುದೇವ ದೇವಕಿಯರು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆಮೇಲೆ ಸ್ತೋತ್ರ ಮಾಡಿ ಅವರಿಗೆಲ್ಲ ನಿರ್ದೇಶನ ಮಾಡಿದ ಕೃಷ್ಣ, ನಾನು ಹೀಗೆ ನಂದಗೋಕುಲಕ್ಕೆ ಹೋಗಬೇಕು, ನೀನೇನು ಮಾಡಬೇಕು ಎಲ್ಲ ಕೆಲಸವನ್ನು ನಿರ್ದೇಶನ ಮಾಡಿ ಮತ್ತೆ ತಾನು ಮಗುವಿನ ರೂಪದಲ್ಲಿ ಅಲ್ಲಿ ಕಾಣಿಸಿಕೊಂಡ. ಒಂದು ವೇಳೆ ಭಗವಂತ ಕೃಷ್ಣ ದೇವರು ಅಲ್ಲದೇ ಇದ್ರೆ ಅವನಿಗೆ ಆಭರಣಗಳನ್ನು ಯಾರು ಕೊಟ್ಟರು? ಶಂಖ ಗದಾದಿ ಆಯುಧಗಳು ಎಲ್ಲಿಂದ ಬಂತು? ಇದ್ದದ್ದೆಲ್ಲ ನಮಗೆ ಪ್ರಶ್ನೆಗಳು ಮೂಡಿ ಬರ್ತದೆ. ಆದ್ರಿಂದ ಕೃಷ್ಣ ತಾನು ದೇವರು ಎಂಬುದನ್ನು ತನ್ನ ಜನ್ಮದಲ್ಲೇ, ಅಂದರೆ ಅವತಾರ ಮಾಡುವ ಕಾಲದಲ್ಲೇ ಅದನ್ನು ತೋರಿಸಿಕೊಟ್ಟ. ಮುಂದಕ್ಕೆ ಕೃಷ್ಣ ನಂದಗೋಕುಲವನ್ನು ಸೇರಿದ, ನಂದಗೋಕುಲವನ್ನು ಸೇರಿ ಅಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ, ಅನೇಕ ಬಾಲಲೀಲೆಗಳನ್ನೆಲ್ಲ ತೋರಿಸಿದ. ಅಲ್ಲಿ ಪ್ರಧಾನವಾಗಿ ಆಕ್ಷೇಪ ಬರತಕ್ಕಂತಹದ್ದು, ಕೃಷ್ಣ ಈಗ ತನ್ನ ಮನೆಯಲ್ಲೇ ತಾನು ಕದ್ದು ತಿಂದ್ರೆ ಅವನ ಮನೆಯದ್ದೇ ತಿಂದ ಅಂತ ಆಗ್ತದೆ. ಆದ್ರೆ ನಮಗೆ ಭಾಗವತಾದಿಗಳನ್ನು ನಾವು ತೆರೆದು ನೋಡಿದಾಗ ಕೃಷ್ಣ ತನ್ನ ಮನೆಯಲ್ಲಿ ತಿನ್ನುವುದಕ್ಕಿಂತ ಹೆಚ್ಚು ಗೋಪಿಕಾ ಸ್ತ್ರೀಯರ ಮನೆಯಲ್ಲೇ ಹಾಲು ಬೆಣ್ಣೆಗಳನ್ನು ಕದ್ದು ತಿಂದ ಅಂತ ಹೇಳಿಕೊಂಡು ನಮಗೆ ಅವನ ಬಾಲಲೀಲೆ ಕಾಣಿಸಿಕೊಳ್ಳುತ್ತದೆ. ಆದ್ರೆ ಎಲ್ಲಿಯೂ ಕೂಡ ಕೃಷ್ಣ ಅವನಿಗೆ ಜಡವಾದಂತಹ ಹಾಲು ಮೊಸರು, ಅವನ ಅಪ್ರಾಕೃತ ಶರೀರಿ, ನಮ್ಮದ್ದಾದಂತಹ ರಕ್ತ ಮಾಂಸಗಳಿಂದ ತುಂಬಿದಂತಹ ಈ ಶರೀರ ಪೋಷಣೆ ಆಗಬೇಕು ಅಂತಿದ್ರೆ ಅದಕ್ಕೆ ಹಾಲು ಮೊಸರು ಬೆಣ್ಣೆಗಳೆಲ್ಲ ಬೇಕು. ಆದರೆ ಅಪ್ರಾಕೃತ ಶರೀರ ಆಗಿರತಕ್ಕಂತಹ ಕೃಷ್ಣನ ದೇಹ ಪೋಷಣೆಗೆ ಅದು ಯಾವುದರ ಅಪೇಕ್ಷೆಯೂ ಇಲ್ಲ. ಮತ್ತೆ ಯಾಕೆ ಹಾಗೆ ಕೃಷ್ಣ ಮಾಡಿದ ಅಂತ ಕೇಳಿದ್ರೆ ಗೋಪಿಕಾ ಸ್ತ್ರೀಯರಿಗೆಲ್ಲ ಲೋಭತನ ಇತ್ತಂತೆ. ಅಂದ್ರೆ ತನ್ನ ಮನೆಯಲ್ಲಿ ಆ ಹಾಲು ಮೊಸರು ಹೇರಳವಾಗಿರತಕ್ಕಂತಹ ಸಂಪತ್ತು ಅದನ್ನು ಮಾರಿ ಅದರಿಂದ ಜೀವನವನ್ನು ನಡೆಸ್ತಾ ಇದ್ರು. ಒಂದು ಕೈ ಎತ್ತಿ ದೇಹಿ ಅಂತ ಹೇಳಿ ಬಂದವರಿಗೆ ಕೊಡ್ತಾ ಇರಲಿಲ್ಲ. ಅಂತವರ ಮನೆಗೆ ತಾನು ಹೋಗಿ ತಾನು ಅಲ್ಲಿದ್ದಂತಹ ಹಾಲು ಬೆಣ್ಣೆ ಮೊಸರನ್ನು ತಾನು ತಿನ್ನುತ್ತಾ ಇದ್ದ. ಕೇವಲ ತಾನು ಮಾತ್ರ ತಿನ್ನುತ್ತಾ ಇರಲಿಲ್ಲ, ಅವನ ಕೃಷ್ಣನದ್ದೊಂದು ದೊಡ್ಡ ಪಟಾಳಮ್ಮೆ ಇತ್ತು. ಬೇರೆ ಬೇರೆ ಗೋಪಾಲಕರು ಇದ್ರು, ಕೋತಿಗಳು ಇದ್ದು, ನಾಯಿಗಳು, ಬೆಕ್ಕುಗಳು, ಹೀಗೆ ಎಲ್ಲ ಪ್ರಾಣಿಗಳು ಕೂಡ ಕೃಷ್ಣನನ್ನು ಅನುಸರಣೆ ಮಾಡಿಕೊಂಡು ಹೋಗ್ತಾ ಇದ್ದವಂತೆ. ಅಂತಹ ಎಲ್ಲರಿಗೂ ಕೂಡ ತಾನು ಹಾಲು ಬೆಣ್ಣೆಯನ್ನೆಲ್ಲ ಕೊಡ್ತಾ ಇದ್ದ. ಬರೀ ಬೆಣ್ಣೆಯನ್ನು ತಿನ್ನೋದಕ್ಕೋಸ್ಕರ ಮಾತ್ರ ಅಲ್ಲ, ನವನೀತ ಅಂತ ಆ ಬೆಣ್ಣೆಗೆ ಸಂಸ್ಕೃತದಲ್ಲಿ ಹೆಸರು. ಏನು ಬೆಣ್ಣೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಬೇಕಾದದ್ದು ಈ ಜಡವಾದಂತಹ ಬೆಣ್ಣೆ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಜ್ಞಾನದಿಂದ ಪರಿಪಕ್ವವಾದಂತಹ ಮನಸ್ಸೆಂಬತಕ್ಕಂತಹ ಬೆಣ್ಣೆ
ಭಗವಂತ ಅಪೇಕ್ಷೆ ಪಡ್ತಾನಂತೆ. ಆದ್ದರಿಂದ ತಾನು ಬೆಣ್ಣೆ ಕದಿಯುವ ನೆಪದಲ್ಲಿ ನಮ್ಮದ್ದಾದಂತಹ ಮನಸ್ಸನ್ನು ತಾನು ಅಪೇಕ್ಷೆ ಪಡ್ತೇನೆ ಎಂಬುದನ್ನು ತನ್ನ ಬಾಲಲೀಲೆಯ ಮೂಲಕ ತೋರಿಸಿದ. ಮತ್ತೆ ಕೃಷ್ಣ ದೇವರು ಹಾಗೆಲ್ಲ ಆಮೇಲೆ ಗೋಪಿ ವಸ್ತ್ರಾಪಹಾರಕ ಅಂತ ಕೃಷ್ಣನನ್ನು ಹೇಳುತ್ತಾರೆ. ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರು ತನ್ನ ಮೈ ಮೇಲಿದ್ದಂತಹ ಬಟ್ಟೆಯನ್ನೆಲ್ಲ ಮೇಲೆ ಇಟ್ಟು ನದಿಯಲ್ಲಿಳಿದು ಸ್ನಾನ ಮಾಡಿದಾಗ ಕೃಷ್ಣ ಆ ಬಟ್ಟೆಯನ್ನು ತಾನು ಎತ್ತಿಕೊಂಡು ಹೋಗಿ ಮರದ ಮೇಲೆ ಕುಳಿತ. ಇವರು ಸ್ನಾನ ಮಾಡಿ ಬಂದು ದಡದಲ್ಲಿ ನೋಡ್ತಾರೆ, ಅಲ್ಲಿ ತಾವು ಧರಿಸಬೇಕಾದಂತಹ ಬಟ್ಟೆ ಇಲ್ಲ, ಎಲ್ಲಿದೆ ಅಂತ ಹೇಳಿಕೊಂಡು ತನ್ನ ಮಾನ ಮುಚ್ಚಿಕೊಂಡು ಆ ಕಡೆ ಈ ಕಡೆ ನೋಡಿದಾಗ ಮೇಲೆ ಕೃಷ್ಣ ಮರದಲ್ಲಿ ಕೂತ್ಕೊಂಡು ನಗುತ್ತಾ ಇದ್ದಾನಂತೆ. ಇದನ್ನು ನೋಡಿದಂತಹ ಗೋಪಿಕಾ ಸ್ತ್ರೀಯರು ನನಗೆ ಆ ಬಟ್ಟೆಯನ್ನು ಕೊಡು ಅಂತ ಹೇಳಿಕೊಂಡು ಒಂದು ಕೈಯಲ್ಲಿ ತನ್ನ ಮಾನವನ್ನು ಮುಟ್ಟಿಕೊಂಡು ಬಟ್ಟೆಯನ್ನು ಕೇಳಿದ್ರೆ ಕೃಷ್ಣ ತಾನು ಕೊಡ್ತಾ ಇಲ್ಲ. ಕೊನೆಗೆ ತಾ ಎರಡೂ ಕೈಯನ್ನು ಎತ್ತಿ ಕೃಷ್ಣ ನನಗೆ ನಾವು ಧಾರಣೆ ಮಾಡಬೇಕಾದಂತಹ ಬಟ್ಟೆಯನ್ನು ಕೊಡು ಅಂತ ಕೇಳಿದಾಗ ಕೃಷ್ಣ ಅವರ ಬಟ್ಟೆಯನ್ನು ಕೊಟ್ಟ. ಇದರಲ್ಲಿ ಎರಡು ಸಂದೇಶವನ್ನು ಕೃಷ್ಣ ತಾನು ತೋರಿಸ್ತಾನಂತೆ. ಒಂದು, ನಾವು ಯಾವಾಗಲೂ ಕೂಡ ವಿವಸ್ತ್ರರಾಗಿ ಅಂದ್ರೆ ಮೈಯ ಮೇಲೆ ಬಟ್ಟೆ ಇಲ್ಲದೆ ನದಿಗಳಲ್ಲಿ ನೀರಿನಲ್ಲಿ ಸ್ನಾನ ಮಾಡಬಾರದು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣ ಅವರಿಗೆ ಅವರನ್ನು ಮುಂದಿಟ್ಟುಕೊಂಡು ನಮಗೆ ಉಪದೇಶ ಮಾಡಿದ. ಯಾಕೆಂತ ಹೇಳಿದ್ರೆ ಎಲ್ಲದರಲ್ಲಿಯೂ ಕೂಡ ತತ್ತದ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಹಾಗಿರುವಾಗ ಆ ನೀರಿನಲ್ಲಿ ಇದ್ದಂತಹ ಆ ಅಭಿಮಾನಿ ದೇವತೆಗಳಿಗೆ ನಾವು ವಿವಸ್ತ್ರರಾಗಿ ಸ್ನಾನ ಮಾಡಿದೆವು ಅಂತ ಆದ್ರೆ ಅದು ಮಾಡತಕ್ಕಂತಹ ದೊಡ್ಡ ಅಪಚಾರ, ಹಾಗೆ ಮಾಡಬಾರದು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡಿದ. ಇನ್ನೊಂದು, ಗೋಪಿಕಾ ಸ್ತ್ರೀಯರು ಮೊದಲು ಒಂದು ಕೈಯಿಂದ ತಮ್ಮ ಮಾನವನ್ನು ಮುಚ್ಚಿಕೊಂಡು ಕೃಷ್ಣನ ಹತ್ರ ಬಟ್ಟೆ ಕೇಳಿದ್ರು. ಕೃಷ್ಣ ಆವಾಗ ಕೊಡ್ಲಿಲ್ಲ, ಎರಡೂ ಕೈಯನ್ನು ಮೇಲೆತ್ತಿ ಕೇಳಿದಾಗ ಕೃಷ್ಣ ಬಟ್ಟೆಯನ್ನು ಕೊಟ್ಟ. ಯಾಕೆ ಅಂತ ಕೇಳಿದ್ರೆ ನಮ್ಗೆ ದೇವರ ಮುಂದೆ ನಾವು ಬತ್ತಲಾಗಲೇಬೇಕು. ದೇವರ ಮುಂದೆ ಬತ್ತಲಾಗದಂದ್ರೆ ನಮ್ಮದೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ವಿಶ್ವದ ಚಕ್ಷುವಾದಂತಹ ಭಗವಂತ ನಾವು ಯಾವ ರೀತಿಯಲ್ಲಿದ್ದರೂ ಕೂಡ ನಾವು ಭಗವಂತ ಕಂಡೇ ಕಾಣುತ್ತಾನೆ. ಮತ್ತೆ ಭಗವಂತನ ಮುಂದೆ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿಕೊಂಡು ನಮಗೆ ಬೇರೆ ಯಾರು ರಕ್ಷಕರಿಲ್ಲ, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬ ದೃಷ್ಟಿಯಿಂದ ನಾವು ಶರಣಾಗತಿಯನ್ನು ಹೊಂದಿದೆವು ಅಂತ ಆದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಈ ನಿಟ್ಟಿನಲ್ಲಿ ಆ ಕೃಷ್ಣ ಗೋಪಿ ವಸ್ತ್ರಾಪಹಾರಕನಾದ, ಅವನ ಪ್ರತಿಯೊಂದು ಲೀಲೆಯಲ್ಲಿಯೂ ಕೂಡ ಒಂದೊಂದು ಸಂದೇಶ ಅಡಗಿದೆ ಅಂತೆ. ಮತ್ತೆ ಕೃಷ್ಣ ಬರೀ ನಮ್ಮ ಹಾಗೆ ಮನುಷ್ಯನ ಅಂತ ತಿಳ್ಕೊಂಡ್ರೆ ಅವನು ಮಾಡಿದಂತಹ ಕೆಲಸ ಒಂದೆರಡನ್ನು ನಾವು ನೋಡುವುದಿದ್ರೆ, ಗೋವರ್ಧನೋತ್ಥರಣ, ಇಂದ್ರ ಮೇಘ ತುಂಬಾ ಮೇಘ ಸುರಿತಾ ಇತ್ತು, ಮಳೆ ಸುರಿತಾ ಇದೆ, ಇಡೀ ಊರಿಗೆ ಊರು ಮುಳುಗುತ್ತಾ ಇದೆ, ಗೋಪಾಲಕರೆಲ್ಲ ಚಿಂತಾಕ್ರಾಂತರಾದಾಗ ಗೋವರ್ಧನಗಿರಿಗೆ ತಾನು ಪೂಜೆಯನ್ನು ಮಾಡಿಸಿ ನಮಗೆ ಈ ತಪ್ಪಾಯಿತು, ನಮಗೆ ಇಂದ್ರ ನಮ್ಮ ಮೇಲೆ ಮುನಿಸಿಕೊಂಡ ಅಂತ ಬೇಸರಗೊಂಡಂತಹ ಗೋಪಾಲಕರನ್ನು ತಾನು ಕಿರು ಬೆರಳಿನಿಂದ ಆ ಇಡೀ ಗೋವರ್ಧನ ಪರ್ವತವನ್ನು ಎತ್ತಿ ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡಿದ. ಒಂದು ಅರ್ಧ ಗಂಟೆಯ ಒಂದು ಗಂಟೆ ಅಲ್ಲ, ಸತತವಾಗಿ ಏಳು ದಿವಸಗಳ ಕಾಲ ಆ ಗೋವರ್ಧನ ಪರ್ವತವನ್ನು ತಾನು ಕೈಯಿಂದ ಮೇಲೆತ್ತಿದ. ಸಾಮಾನ್ಯ ಬಾಲಕರು ಅಂತಾದ್ರೆ, ಸಾಮಾನ್ಯ ಮನುಷ್ಯನ ಹಾಗೆ ಕೃಷ್ಣನೂ ಕೂಡ ಹೌದು ಅಂತಾದ್ರೆ, ಏಳು ದಿವಸಗಳ ಕಾಲ ಆ ಗೋವರ್ಧನಗಿರಿಯನ್ನು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಗೋವರ್ಧನಗಿರಿಯನ್ನು ಹೊತ್ತಿದ್ದು ಹೌದು ಅಂತ ಹೇಳಿದ್ರೆ ಅದಕ್ಕೆ ಕುರುಹು ಈವಾಗಲೂ ಇದೆ. ಗೋವರ್ಧನ ಪರ್ವತ ಈವಾಗಲೂ ಕೂಡ ನಾವು ಉತ್ತರ ಭಾರತಕ್ಕೆ ಆ ಗೋವರ್ಧನ ಪರ್ವತದ ಬಳಿಗೆ ಹೋದೆವು ಅಂತಾದ್ರೆ ಅಲ್ಲಿಯ ಜನರು ಈವಾಗಲೂ ಕೂಡ ಇಡೀ ಗೋವರ್ಧನ ಪರ್ವತವನ್ನು ಪರಿಕ್ರಮಣ ಮಾಡುವುದು ಅಂತ ಹೇಳಿಕೊಂಡು ಪ್ರದಕ್ಷಿಣೆ ಬರುತ್ತಾ ಅದನ್ನು ಪೂಜ್ಯ ಭಾವನೆಯಿಂದ ನೋಡತಕ್ಕಂತಹ ವಾತಾವರಣ ಇವಾಗಲೂ ನಮಗೆ ಆ ಉತ್ತರ ಭಾರತದಲ್ಲಿ ನಮಗೆ ಕಾಣಸಿಗ್ತದೆ. ಹಾಗಿರುವಾಗ ಆ ನಡೆದ ಘಟನೆ ನೈಜವಾಗಿರತಕ್ಕಂತಹದ್ದು, ಸತ್ಯವಾಗಿರತಕ್ಕಂತಹದ್ದು, ಕೃಷ್ಣ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅಂತ ಆಗಿದ್ರೆ ಖಂಡಿತವಾಗಿ ಗೋವರ್ಧನ ಪರ್ವತವನ್ನು ಎತ್ತಲಿಕ್ಕೆ ಒಬ್ಬ ಮನುಷ್ಯನಿಂದ ಅದು ಸಾಧ್ಯ ಇಲ್ಲ. ಆದ್ದರಿಂದ ತಾನು ದೇವರು ಹೌದು ಅಂತ ಹೇಳಿಕೊಂಡು ಕೆಲವು ಸಂದರ್ಭಗಳಲ್ಲಿ ತಾನು ತೋರಿಸಿದ. ಇನ್ನು ಎರಡನೆಯದ್ದು ಅವನನ್ನು ನೋಡಿದು ಅಂತಾದ್ರೆ, ಕಾಳಿಯನನ್ನು ಮರ್ಥನ ಮಾಡಿರತಕ್ಕಂತಹದ್ದು, ಯಮುನೆಯ ಮಡು ವಿಷಪೂರಿತವಾಗಿ ಗೋಪಾಲಕರು ಗೋವುಗಳು ಸತ್ತು ಬಿದ್ದಾಗ ಆ ಕೃಷ್ಣ ತಾನೇ ಸ್ವಯಂ ಆ ನೀರಿಗೆ ಧುಮುಕಿ ಆ ಕಾಳಿಯನನ್ನು ಮರ್ದನ ಮಾಡಿ ಆ ಬಾಲವನ್ನು ಎತ್ತಿ ಹಿಡಿದು ಕೃಷ್ಣ ಕಾಳಿಂಗನ ಹೆಡೆಯ ಮೇಲೆ ತಾನು ನರ್ತನ ಮಾಡಿದ. ವಿಷಪೂರಿತವಾಗಿರತಕ್ಕಂತಹ ಗಾಳಿಯನ್ನು ಸೇವಿಸಿ ಒಬ್ಬ ಸಾಮಾನ್ಯ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದರಲ್ಲಿ ವಿಷಪೂರಿತವಾಗಿರತಕ್ಕಂತಹ ಕಾಳಿಂಗನನ್ನು ಮರ್ದನ ಮಾಡಿದಂತಹ ಕೃಷ್ಣ, ಕಾಳೀಯ ಮರ್ದನನಾದಂತಹ ಕೃಷ್ಣ, ಅವನು ಸ್ವಯಂ ಸಾಮಾನ್ಯ ಬಾಲಕನಾಗಲಿಕ್ಕೆ ಸಾಧ್ಯವಿಲ್ಲ. ಅದರ ಒಟ್ಟಿಗೆ ಕೇವಲ ಗೋವರ್ಧನ ಪರ್ವತವನ್ನೆತ್ತಿದ, ಕಾಳಿಂಗ ಮರ್ದನವನ್ನು ಮಾಡಿದ, ತಾನು ಅಸಾಮಾನ್ಯ ವ್ಯಕ್ತಿಯಿಂದ ತೋರಿಸಬೇಕು ಅಂತ ಅಲ್ಲ, ಅದರ ಒಟ್ಟಿಗೆ ಅವನಲ್ಲಿ ಅಗಾಧವಾಗತಕ್ಕಂತಹ ಪ್ರಕೃತಿ ಪ್ರೇಮ ಇತ್ತು. ಈ ಏನು ಅಂತ ಹೇಳಿದ್ರೆ, ಈ ಗೋವ ಪರ್ವತ ನಮಗೆ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ನಾವೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಗುಡ್ಡಗಳನ್ನು ಕಡಿದೆವು, ಮರಗಳನ್ನು ಕಡಿದೆವು, ರಸ್ತೆ ಅಗಲೀಕರಣ ಅಂತ ಹೇಳಿಕೊಂಡು ಇಟ್ಟುಕೊಂಡು ಇಡೀ ಪ್ರಕೃತಿಯನ್ನು ನಾಶ ಮಾಡಿದಾಗ ಎಷ್ಟು ಮಳೆ ಬಂದು ತುಂಬಾ ಅನಾಹುತಗಳು ನಡೀತಾ ಇದೆ. ಆವಾಗ ಕೃಷ್ಣ, ಆ ಕಾಲದಲ್ಲೇ ನೀವು ಪ್ರಕೃತಿಯನ್ನು ಆರಾಧನೆ ಮಾಡಬೇಕು, ಕೇವಲ ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೇವತೆಗಳನ್ನು ಅಂತ ಹೇಳಿದ್ರೆ ದೇವತೆಗಳನ್ನು ನಿಂದನೆ ಮಾಡಬೇಕು ಅಂತಲ್ಲ,
ಪ್ರಕೃತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕೆಂಬುದನ್ನು ಗೋಪಾಲಕರ ಮೂಲಕ ತೋರಿಸಿಕೊಟ್ಟ. ಗೋವರ್ಧನ ಪರ್ವತ ಇದ್ದದ್ದರಿಂದ ನಮಗೆ ಕಾಲಕಾಲಕ್ಕೆ ಮಳೆ ಬೆಳೆಗಳು ಆಗಲಿಕ್ಕೆ, ಗೋವುಗಳಿಗೆ ಬೇಕಾದಷ್ಟು ಪೈರುಗಳು ಸಿಗಲಿಕ್ಕೆ ಸಾಧ್ಯ. ಆದ್ರಿಂದ ಗೋವರ್ಧನ ಪರ್ವತದಲ್ಲಿ ನೀವು ಭಗವಂತನನ್ನು ಆರಾಧನೆ ಮಾಡಿ ಅಂತ ಹೇಳಿಕೊಂಡು ಪ್ರಕೃತಿಯಲ್ಲಿ ಪುರುಷನ ಆರಾಧನೆಯನ್ನು ಭಗವಂತ ತಾನು ತೋರಿಸಿಕೊಟ್ಟ. ಖಾಲಿಯ ತಾನು ವಿಷವನ್ನು ಕಕ್ಕಿ ಜಲವನ್ನು ಮಲಿನ ಮಾಡಿದಾಗ ಜಲ ನೀರು ಎಂಬತಕ್ಕಂತಹದ್ದು ಪವಿತ್ರವಾಗಿರತಕ್ಕಂತಹ ವಸ್ತು. ಆ ನೀರಿಗೆ ಜೀವನ ಅಂತ ಹೆಸರು. ಯಾಕೆಂತ ಹೇಳಿದ್ರೆ ಆ ನೀರು ಇಲ್ಲದೆ ಪ್ರತಿಯೊಬ್ಬನ ಜೀವನವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವಿಗೂ ನೀರು ಅತ್ಯವಶ್ಯಕ. ಅಂತಹ ನೀರನ್ನು ಕಾಳಿಂಗ ತಾನು ಮಲಿನ ಮಾಡಿದಾಗ ನೀನು ನೀರನ್ನು ಅದನ್ನು ರಕ್ಷಣೆ ಮಾಡಿಕೊಳ್ಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಅದನ್ನು ಯಾರಾದರೂ ನೀರನ್ನು ಮಲಿನ ಮಾಡಿದ್ರೆ ಅದನ್ನು ಶಿಕ್ಷಿಸಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂಬುದನ್ನು ಕೃಷ್ಣ ತಾನು ಕಾಳಿಂಗನನ್ನು ಮರ್ದನ ಮಾಡುವುದರ ಮೂಲಕ ತೋರಿಸಿಕೊಟ್ಟ. ಹೀಗೆ ಭಗವಂತ ತಾನು ಅನೇಕ ಅವತಾರಗಳ ಲೀಲೆಗಳ ಮೂಲಕವಾಗಿ ಕೃಷ್ಣ ತಾನು ದೇವರೂ ಹೌದು, ತಾನು ಯಾವುದೇ ಕಳಂಕ ತರತಕ್ಕಂತಹ ವ್ಯಕ್ತಿತ್ವ ಕೆಲಸವನ್ನು ತಾನು ಮಾಡಿಲ್ಲ ಎಂಬುದನ್ನು ತಾನು ಪದೇ ಪದೇ ತೋರಿಸಿಕೊಟ್ಟ. ಆಮೇಲೆ ಮತ್ತೊಂದು ಪ್ರಧಾನವಾಗಿ ಕೃಷ್ಣನ ಮೇಲೆ ಆಕ್ಷೇಪ ಏನು ಅಂತ ಹೇಳಿದ್ರೆ, ಕೃಷ್ಣ ಗೋಪಿಕಾ ಸ್ತ್ರೀಯರೊಟ್ಟಿಗೆ ರಾಸಲೀಲೆಯನ್ನು ಆಡಿದ, ವೃಂದಾವನದಲ್ಲಿ ರಾಸಲೀಲೆಯನ್ನು ಆಡಿದ ಅಂತ ಹೇಳಿಕೊಂಡು ತುಂಬಾ ಸ್ತ್ರೀಯರೊಟ್ಟಿಗೆ ರಾಸಲೀಲೆಯನ್ನು ಆಡಿದ ಎಂಬುದಾಗಿ ಕೃಷ್ಣನ ಮೇಲೆ ಅವನು ಜಾರ ಎಂಬುದಾಗಿ ಆಕ್ಷೇಪ ಮಾಡ್ತಾರೆ. ಕೃಷ್ಣನ ಆ ವಯಸ್ಸು, ಆ ಅವನು ಬಾಲಲೀಲೆಯನ್ನು ಅಂತಹ ಬಾಲಲೀಲೆಯನ್ನು ತೋರಿಸಿದಂತಹ ವಯಸ್ಸು 7-8 ವರ್ಷ. ಯಾವುದೇ ಒಬ್ಬ ಬಾಲಕನಿಗೆ 7-8 ವರ್ಷದ ಕಾಲದಲ್ಲಿ ಅವನಿಗೆ ಕುಮಾರ ಅಂತ ಹೆಸರು ಆ ಪ್ರಾಯದಲ್ಲಿ ಇರತಕ್ಕಂತಹ ವ್ಯಕ್ತಿಗೆ. ಯಾಕೆ ಅಂತ ಹೇಳಿದ್ರೆ ಕುತ್ಸಿತವಾದಂತಹ ಮನ್ಮಥನ ಆ ಒಂದು ಬಾಧೆ ಆ ವಯಸ್ಸಿನಲ್ಲಿ ಬಾಧಿಸುವುದಿಲ್ಲ ಅಂತೆ. ಅಂತಹದ್ದರಲ್ಲಿ 7-8 ವರ್ಷದ ಅಂತಹ ಪುಟ್ಟ ಬಾಲಕನಾದಂತಹ ಕೃಷ್ಣನಿಗೆ ಗೋಪಿಕಾ ಸ್ತ್ರೀಯರೊಟ್ಟಿಗೆ ರಾಸಲೀಲೆಯನ್ನು ಆಡತಕ್ಕಂತಹ ಒಂದು ಕೆಟ್ಟ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಆದದ್ದು ಏನು ಅಲ್ಲಿ ಅಂತ ಹೇಳಿಕೊಂಡು, ಇದೇ ಪ್ರಶ್ನೆ ಪರೀಕ್ಷಿತನ ಮನಸ್ಸಲ್ಲಿಯೂ ಬಂದಿತ್ತು. ಅದನ್ನೇ ಶುಕಾಚಾರ್ಯರತ್ತ ಪರೀಕ್ಷಿತ ಕೇಳಿದ್ದ. ಇದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಕೃಷ್ಣ ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಅವನು ವಿಹಾರ ಮಾಡಿದ್ದು ಹೌದು, ಆದರೆ ಯಾರ ದೃಷ್ಟಿಯಲ್ಲಿ, ಸಾಮಾನ್ಯ ಜನರಿಗೆ ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿಹಾರ ಮಾಡಿದ್ದು ಅಲ್ಲಿ ಕಂಡೇ ಇಲ್ಲ ಅಂತೆ. ಅದನ್ನೆಲ್ಲ ನೋಡಿ ಆನಂದ ಪಟ್ಟವರು ದೇವಲೋಕದಲ್ಲಿ ನಭೋಮಂಡಲದಲ್ಲಿ ನಿಂತು ನಿಂತಹ ಆ ದೇವತೆಗಳು ಋಷಿಮುನಿಗಳು ಅದನ್ನು ಕೃಷ್ಣನ ರಾಸಲೀಲೆಯನ್ನು ನೋಡಿ ಆನಂದ ಪಟ್ಟವರು. ಸಾಮಾನ್ಯ ಮನುಷ್ಯರಿಗೆ ಅದು ಕಣ್ಣಿಗೆ ಕಾಣಲೇ ಇಲ್ಲ. ಆದ್ರೆ ಕೃಷ್ಣನ ಅಂಗಸಂಗವೇ ಆಗಬೇಕು ಎಂಬುದಾಗಿ ಅವತಾರ ಮಾಡಿದಂತಹ ಗೋಪಿಕಾ ಸ್ತ್ರೀಯರು ಸಾಮಾನ್ಯರಲ್ಲ, ದೇವತಾ ಸ್ವರೂಪಿಗಳು. ಅವರೆಲ್ಲ ಕೃಷ್ಣನ ಅಂಗಸಂಗ ದೊರೆಯಬೇಕು ಅಂತ ಹೇಳಿಕೊಂಡು ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಲಕ್ಷ್ಮಿಯ ಸಾನ್ನಿಧ್ಯವನ್ನು ಹೊಂದಿ ಭಗವಂತನೊಟ್ಟಿಗೆ ವಿಹಾರವನ್ನು ಮಾಡಿದ್ದಾರೆ ಅಷ್ಟೇ ವಿನಃ ಕೃಷ್ಣ ತಾನು ಜಾರನಾಗಿ ಎಲ್ಲಾ ಸ್ತ್ರೀಯರೊಟ್ಟಿಗೆ ಅವನು ವಿಹಾರ ಮಾಡಲಿಲ್ಲ. ಅವನು ಕೇವಲ ಲಕ್ಷ್ಮೀದೇವಿಯ ಒಟ್ಟಿಗೆನೆ ಅವನು ಸ್ವರವಣನಾಗಿದ್ದರೂ ಕೂಡ ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡುವುದಕ್ಕೋಸ್ಕರ ಕೇವಲ ಲಕ್ಷ್ಮೀದೇವಿಯ ಸಂಪರ್ಕವನ್ನು ಮಾಡುತ್ತಾನೆ ಇಷ್ಟೇ ವಿನಃ ಅವನು ಸಾಮಾನ್ಯ ಮನುಷ್ಯರ ಹಾಗೆ ಆ ಜಾರತನಾದ ಇಲ್ಲಕ್ಕಂತಹ ದೋಷಯುಕ್ತನಾದವನು ಅಲ್ಲ ಎಂಬುದಾಗಿ ಕೃಷ್ಣ ತಾನು ತೋರಿಸಿಕೊಟ್ಟ. ಮತ್ತೆ ಕೃಷ್ಣ ಚೋರ ಅಂತ ಹೇಳ್ತಾರೆ, ಕಳ್ಳ ಅಂತ. ಹೌದು, ಅವನು ಚೋರನೆ. ಶಾಸ್ತ್ರ ಹೇಳುತ್ತದೆ, ನಾರಾಯಣೋ ನಾಮ ಪ್ರಸಿದ್ಧ ಚೋರ, ಅಶೇಷ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಥೇಷಂ ಸ್ಮೃತಾತ್ರ ಏವ ಅಂತ ನಮಗೆ ಶಾಸ್ತ್ರ ಹೇಳುತ್ತದೆ. ಕೃಷ್ಣ ಚೋರನ, ಹೌದು ಅವನು ದೊಡ್ಡ ಕಳ್ಳ ಅಂತೆ. ಏನು ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಸಾಮಾನ್ಯ ಕಳ್ಳರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ನುಗ್ಗಿದ್ರು ಅಂತ ಆದ್ರೆ ಮನೆಯಲ್ಲಿ ಏನು ನಾವು ಬೀರುವಿನಲ್ಲಿ ಸಂಪತ್ತು ಇಟ್ಟಿರ್ತೇವೆ ಅದನ್ನ ಅಪಹರಣ ಮಾಡ್ತಾರೆ. ಮತ್ತೆ ಕಣ್ಣಿಗೆ ಕಾಣದೇ ಇದ್ದದ್ದನ್ನೆಲ್ಲ ಯಾವುದು ಅವರಿಗೆ ಅಪಹರಣ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಕೃಷ್ಣ ಹಾಗಲ್ಲ, ಅವನು ಸ್ಮೃತ ಮಾತ್ರ ಏವ, ಕೇವಲ ನಾರಾಯಣ ಕೃಷ್ಣ ಅಂತ ಹೇಳಿಕೊಂಡು ಭಕ್ತಿಯಿಂದ ಸ್ಮರಣೆ ಮಾಡಿದೆವು ಅಂತ ಆದ್ರೆ, ಅಶೇಷ ಜನ್ಮಾರ್ಜಿತಂ, ನಮಗೆ ಈ ಜನ್ಮದಲ್ಲಿ ಮಾತ್ರ ಮಾಡಿದ ಪಾಪ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಎಲ್ಲ ಪಾಪಗಳನ್ನು ಸ್ಮೃತ ಮಾತ್ರ ಏವ, ಕೇವಲ ಸ್ಮರಣೆ ಮಾತ್ರದಿಂದಲೇ ಎಲ್ಲವನ್ನು ಕೂಡ ಅಪಹರಣ ಮಾಡಿಬಿಡ್ತಾನೆ. ಆದ್ರಿಂದ ಅವನಷ್ಟು ದೊಡ್ಡ ಕಳ್ಳ ಮತ್ತೊಬ್ಬರು ಭೂಮಿಯಲ್ಲಿ ಇಲ್ಲ ಅಂತ ಹೇಳಿಕೊಂಡು ಜ್ಞಾನಿಗಳು ಅಂತಹ ಭಗವಂತನನ್ನು ಕೊಂಡಾಡ್ತಾರೆ. ಆದ್ರಿಂದ ಅವನು ಕಳ್ಳ ಅಲ್ವೋ? ಕಳ್ಳ ಅಲ್ಲ. ಕಳ್ಳ ಹೌದು, ಅವನು ಕಳ್ಳನೂ ಹೌದು. ಹಾಗೆ ಪರಸ್ಪರ ವಿರುದ್ಧವಾಗಿರತಕ್ಕಂತಹ ಗುಣಗಳೆಲ್ಲ ಅದು ಭಗವಂತನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಹಾಗೆ, ಅಣುರ್ಬೃಹತ್ ಕೃಶ ಸ್ಥೂಲ ಅಂತ, ಅವನು ಕೃಶನೂ ಹೌದು ಸ್ಥೂಲನೂ ಹೌದು. ಅಣುವಿನಲ್ಲಿ ಅಣುವಾಗಿಯೂ ಬೃಹತ್ತಲ್ಲಿ ಬೃಹತ್ತಾಗಿಯೂ ಇರತಕ್ಕಂತಹ ಗುಣ ಇಲ್ಲ ಇರತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಭಗವಂತ ಮಾತ್ರ ಎಂಬುದಾಗಿ ಕೃಷ್ಣ ತನ್ನ ಅವತಾರ ಕಾಲಗಳಲ್ಲಿ ಎಲ್ಲ ಕಡೆಯೂ ಕೂಡ ತೋರಿಸಿಕೊಟ್ಟಿದ್ದಾನೆ. ಇನ್ನು ಕೃಷ್ಣನ ಬಗ್ಗೆ ಮತ್ತೊಂದು ಆಕ್ಷೇಪ, ಕೃಷ್ಣ ಅವನು ಪಕ್ಷಪಾತಿ ಅಂತ.
ಕೃಷ್ಣ ಪಕ್ಷಪಾತಿ ಅಂತ ಹೇಳಿದ್ರೆ ಕೇವಲ ಅವನು ಪಾಂಡವರ ಪಕ್ಷದಲ್ಲೇ ಅವನು ಇದ್ದ, ಪಾಂಡವರಿಗಾಗಿಯೇ ಅವನು ಯುದ್ಧವನ್ನು ಆಗುವ ಹಾಗೆ ಮಾಡಿದ. ಕೃಷ್ಣ ಮನಸ್ಸು ಮಾಡಿದ್ರೆ ಯುದ್ಧವನ್ನು ತಪ್ಪಿಸಬಹುದಿತ್ತು, ಆದ್ರಿಂದ ಕೃಷ್ಣ ಮನಸ್ಸು ಮಾಡಲಿಲ್ಲ. ಅದಕ್ಕೋಸ್ಕರ ಅನೇಕ ಜನರು ಅಮಾಯಕರು ಪ್ರಾಣ ತೆರಬೇಕಾಯಿತು. ಆದ್ರಿಂದ ಕೃಷ್ಣ ಪಾಂಡವ ಪಕ್ಷಪಾತಿಯಾಗಿ ಈ ರೀತಿಯಾಗಿ ನಡ್ಕೊಂಡ ಅಂತ ಹೇಳಿಕೊಂಡು ಕೃಷ್ಣನ ಮೇಲೆ ತುಂಬಾ ಆಕ್ಷೇಪ ಮಾಡುತ್ತಾರೆ. ಆದ್ರೆ ನಾವು ಭಾಗವತವನ್ನು ಮಹಾಭಾರತವನ್ನು ತೆರೆದು ನೋಡಿದ್ರೆ ಎಲ್ಲಿಯೂ ಕೂಡ ಕೃಷ್ಣ ಪಕ್ಷಪಾತ ಮಾಡಲಿಲ್ಲ. ಇದೇ ಸಂಶಯ ಧರ್ಮರಾಜನಿಗೆ ಬಂದಿತ್ತಂತೆ ರಾಜಸೂಯಾಧ್ವರದ ಸಂದರ್ಭ. ಶಿಶುಪಾಲ ಬಾಯಿಗೆ ಬಂದ ಹಾಗೆ ಕೃಷ್ಣನನ್ನು ಬೈದ. ಕೃಷ್ಣ ಅವನ ಅಪರಾಧದ ಪಾಪದ ಕೊಡು ತುಂಬಿದಾಗ ತಾನು ಚಕ್ರ ಪ್ರಯೋಗ ಮಾಡಿ ಶಿಶುಪಾಲನ ಸಂಹಾರ ಮಾಡಿದ. ಸಂಹಾರ ಮಾಡಿದ ಕೂಡಲೇ ಆ ಶಿಶುಪಾಲನ ದೇಹದ ಒಳಗೆ ಇರತಕ್ಕಂತ ಒಂದು ದಿವ್ಯ ಜ್ಯೋತಿ ಬಂದು ಕೃಷ್ಣನ ಪಾದದಲ್ಲಿ ಲೀನವಾಗ್ತದೆ. ಇದನ್ನು ಧರ್ಮರಾಜ ನೋಡ್ತಾ ಇದ್ದಾನೆ. ಈ ಘಟನೆಯನ್ನು ನೋಡಿ ಅಲ್ಲಿ ನಾರದರ ಹತ್ರ ಪ್ರಶ್ನೆ ಮಾಡ್ತಾನಂತೆ, ಏನಿದು ಆಶ್ಚರ್ಯ, ಜೀವನ ಪೂರ್ತಿ ಕೃಷ್ಣನ ದ್ವೇಷ ಮಾಡಿದ ಶಿಶುಪಾಲ ಕೊನೆ ಕಾಲದ ಕೊನೆ ಕ್ಷಣದ ತನಕವೂ ಕೃಷ್ಣನನ್ನು ಬೈದ 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 ಅಂತಹ ಬೈದಂತಹ ಶಿಶುಪಾಲನಿಗೆ ಕೃಷ್ಣ ಸಂಹಾರ ಮಾಡಿ ತನ್ನಲ್ಲಿ ಅವಕಾಶವನ್ನು ಕೊಟ್ಟ. ಇದೇನಿದು ವಿಚಿತ್ರ, ನನಗೆ ಏನಂತಲೇ ಅರ್ಥ ಆಗುವುದಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಾರದರು ಅವನ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಯಾರು ಶಿಶುಪಾಲ? ಅವನಲ್ಲಿ ಸಂಕೀರ್ಣ ವ್ಯಕ್ತಿತ್ವ ಇತ್ತು. ಅವನ ದ್ವಾರಪಾಲಕರೇ ಜಯ ವಿಜಯರೇ ಶಿಶುಪಾಲ ದಂತವಕ್ರರಾಗಿ ಶಾಪ ನಿಮಿತ್ತರಾಗಿ ಹುಟ್ಟಿರತಕ್ಕಂತಹದ್ದು ಅಂತ ಹೇಳಿಕೊಂಡು ಅವನ ಘಟನೆಯನ್ನೆಲ್ಲ ಹೇಳಿ ಶಿಶುಪಾಲನಲ್ಲಿ ಏನು ಎರಡು ಜೀವರಿದ್ರು ಅವನಲ್ಲಿದ್ದಂತಹ ಜಯನಿಗೆ ಮೋಕ್ಷವನ್ನು ಕೊಟ್ಟ, ಶಿಶುಪಾಲ ನಾಮಕ ದೈತ್ಯನಿಗೆ ಅನಂತಮಸ್ತನ್ನು ಕರುಣಿಸಿದ. ಹಾಗಿದ್ರೆ ದುಷ್ಟರನ್ನು ದಮನ ಮಾಡುವುದು, ಶಿಷ್ಟರನ್ನು ರಕ್ಷಣೆ ಮಾಡುವುದು ಯಾಕೆ? ದುಷ್ಟರಿಗೂ ಅವಕಾಶ ಕೊಡ್ಬೋದಲ್ಲ, ಅವರು ಒಂದಾದರೂ ಒಂದು ದಿವಸ ಆದರೂ ಒಳ್ಳೆಯವರು ಆಗಬಹುದಲ್ವಾ, ಅದಕ್ಕೂ ಅವಕಾಶ ಕೊಡ್ಬೋದಿತ್ತಲ್ವಾ ಅಂತ ಕೇಳಿದ್ರೆ, ಅವಕಾಶ ಕೊಟ್ಟಿರ್ತಾನೆ ಭಗವಂತ, ಅವರಿಗೆ ಅದು ಗೊತ್ತಿರುವುದಿಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ, ಭಗವಂತ ಯಾವಾಗಲೂ ಕೂಡ ಸತ್ವಗುಣ ಪ್ರಿಯ. ಅವನು ಎಲ್ಲಿಯೂ ಕೂಡ ಎಲ್ಲಿ ರಜೋಗುಣ ತಮೋಗುಣಗಳು ಅದು ಮೆರೀಲಿಕ್ಕೆ ಪ್ರಾರಂಭ ಆಗ್ತದೆ, ಆವಾಗ ಭಗವಂತ ಅದನ್ನು ದಮನ ಮಾಡಿ ಸತ್ವಗುಣ ಅದು ಜಾಗೃತ ಆಗುವ ಹಾಗೆ ಮಾಡ್ತಾನೆ. ನಮ್ಮ ದೇಹದಲ್ಲಿ ದುರ್ಮಾಂಸ ಬೆಳೀತದೆ, ಅದಕ್ಕೆ ಡಾಕ್ಟರ್ ಬಳಿಗೆ ಹೋಗ್ತೇವೆ. ಡಾಕ್ಟರ್ ಏನ್ ಮಾಡ್ತಾರೆ, ದುರ್ಮಾಂಸ ಬೆಳೆದಿದೆ ಅಂತ ಹೇಳಿಕೊಂಡು ಇಡೀ ನಮ್ಮ ಶರೀರವೇ ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ನಮ್ಮನ್ನು ಕೊಲ್ಲುವುದಿಲ್ಲ. ಎಲ್ಲಿ ದುರ್ಮಾಂಸ ಬೆಳೆದಿದೆ, ಎಲ್ಲಿ ಅದು ದೇಹಕ್ಕೆ ಮಾರಕವಾಗ್ತದೆ, ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕವಾಗಿ ಆ ದುರ್ಮಾಂಸವನ್ನು ತೆಗೆದು ನಮ್ಮ ದೇಹ ಅದು ಆರೋಗ್ಯವಂತವಾಗಿ ಇರುವ ಹಾಗೆ ಮಾಡ್ತಾರೆ. ಅದೇ ರೀತಿಯಾಗಿ ಭವರೋಗ ವೈದ್ಯನಾಗಿರತಕ್ಕಂತಹ ಭಗವಂತ ಈ ಪ್ರಪಂಚದ ದುರ್ಮಾಂಸ ಹೇಳಿದ್ರೆ ದೈತ್ಯರು ಅವರನ್ನು ತೊರೆದು ಸಂಹಾರ ಮಾಡಿ ಸಜ್ಜನರು ಅದು ಅವರ ಸಾಧನೆ ಮಾಡಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನು ಭಗವಂತ ನಿರ್ಮಾಣ ಮಾಡ್ತಾನೆ. ಹಾಗಿದ್ರೆ ಕೃಷ್ಣ ಪಾಂಡವರ ಕೌರವಾದಿಗಳಿಗೆ ಅವಕಾಶ ಕೊಡಬಹುದಿತ್ತಲ್ವಾ ಅಂತ ಕೇಳಿದ್ರೆ, ಒಂದು ಘಟನೆ ನಡೆಯುತ್ತದಂತೆ. ದ್ವಾರಕಾ ನಗರದಲ್ಲಿ ಒಂದು ದಿವಸ ಅರಮನೆಯಲ್ಲಿ ಕೃಷ್ಣ ಮಲಗಿದ್ದಾನೆ. ದುರ್ಯೋಧನ ದ್ವಾರಕಾ ನಗರಕ್ಕೆ ಹೋಗಿದ್ದಾನಂತೆ, ಅಲ್ಲಿ ಕೃಷ್ಣನಿಂದ ಸಹಾಯ ಪಡಿಬೇಕು ಅಂತ. ಹೋಗುವಾಗ ಕೃಷ್ಣ ಮಲಗಿದ್ದಾನೆ ಅಂದ್ರೆ ಮಲಗಿದ ಹಾಗೆ ನಟನೆ ಮಾಡಿದ್ದಾನೆ. ಬಂದು ನೋಡ್ತಾನೆ, ನಾನು ಹಸ್ತಿನಾವತಿಯ ರಾಜ, ನಾನು ಹೋಗಿ ಕೃಷ್ಣನ ಪಾದತಲದಲ್ಲಿ ಕೂತ್ಕೊಳ್ಳೋದು ಸರಿಯಾಗುವುದಿಲ್ಲ ಅಂತ ಹೇಳ್ಕೊಂಡು ಕೃಷ್ಣನ ತಲೆಯ ಮೇಲೆ ಕೂತ್ಕೊಳ್ತಾನಂತೆ, ತಲೆಯ ಮೇಲ್ಭಾಗದಲ್ಲಿ ಕೂತ್ಕೊಳ್ತಾನಂತೆ. ಸ್ವಲ್ಪ ಹೊತ್ತಿನ ನಂತರ ಅರ್ಜುನನು ಕೂಡ ಅಲ್ಲಿಗೆ ಬರ್ತಾನೆ. ಅರ್ಜುನ ಬರ್ತಾನೆ, ಬಂದು ನೋಡ್ತಾನೆ, ಇರ್ಲಿ ನಾನು ಕೃಷ್ಣನ ಯಾವಾಗಲೂ ಕೂಡ ನಾನು ಕೃಷ್ಣನ ಪಾದ ಸೇವತೆನೆ ಅಂತ ಹೇಳ್ಕೊಂಡು ಕೃಷ್ಣನ ಪಾದ ತಲದಲ್ಲಿ ಪಾದ ಬುಡದಲ್ಲಿ ಕೂತ್ಕೊಳ್ತಾನಂತೆ. ಸ್ವಲ್ಪ ಹೊತ್ತಿನ ಮೇಲೆ ನಿದ್ದೆ ಬಂದವರ ಹಾಗೆ ನಟನೆ ಮಾಡ್ತಾ ಇದ್ದಂತಹ ಕೃಷ್ಣ ಎದ್ದು ಕೂತ್ಕೊಳ್ತಾನೆ. ನೋಡಿದಾಗ ಅರ್ಜುನ ಕಾಣ್ತಾನೆ, ಅರ್ಜುನನನ್ನು ನೋಡ್ತಾನೆ, ಅರ್ಜುನನನ್ನು ಮಾತನಾಡಿಸ್ತಾನೆ. ಅಷ್ಟೊತ್ತಿಗೆ ದುರ್ಯೋಧನ, ಏನು ನಾನು ಕೂಡ ಅವನಿಗಿಂತ ಮುಂಚೆ ಬಂದಿದ್ದೇನೆ, ನನ್ನ ಹತ್ರವೂ ನೀನು ಮಾತನಾಡಿಸ್ಬೇಕು ಅಂತ ಹೇಳಿದಾಗ ಕೃಷ್ಣ ತಿರುಗಿ ನೋಡ್ತಾನೆ, ದುರ್ಯೋಧನನನ್ನು ಕೂಡ ಮಾತನಾಡಿಸ್ತಾನೆ. ಸರಿ, ಇಬ್ಬರು ಬಂದಿದ್ದೀರಿ, ಏನು ಬಂದದ್ದು ಅಂತ ಕೇಳಿದಾಗ ನನ್ನಿಂದ ದುರ್ಯೋಧನ ಅವಾಗ ವಿಷಯ ಪ್ರಸ್ತಾಪ ಮಾಡ್ತಾನಂತೆ, ಇನ್ನು ಮುಂದಕ್ಕೆ ವಿಶ್ವ ಮಹಾಭಾರತ ಯುದ್ಧ ನಡೀಲಿಕ್ಕಿದೆ, ಅದಕ್ಕೆ ನಿನ್ನ ಸಹಾಯ ಬೇಕು. ಆವಾಗ ಕೃಷ್ಣ ಹೇಳ್ತಾನಂತೆ, ನಾನು ಎರಡು ವಿಷಯವನ್ನು ಹೇಳ್ತೇನೆ. ಒಂದು, ನಿರಾಯುಧನಾಗಿರತಕ್ಕಂತಹ ಯುದ್ಧವನ್ನು ಮಾಡದೇ ಇದ್ದಂತಹ ಕೃಷ್ಣ ಒಂದು ಬದಿ, ಹಾಗೇನೆ 16,100 ಮಂದಿ ರಾಜಕುಮಾರಿಯರಲ್ಲಿ ಹುಟ್ಟಿದಂತಹ 10,00,000 ನಾರಾಯಣಿ ಸೈನ್ಯ ಯುದ್ಧ ಮಾಡತಕ್ಕಂತಹ ಸದಾ ಆಯುಧ ಪೂರ್ತಿ ಧಾರಣೆ ಮಾಡತಕ್ಕಂತಹ ಆ ನಾರಾಯಣಿ ಸೈನ್ಯ ಒಂದು ಬದಿ, ಇದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ದುರ್ಯೋಧನ ಅರ್ಜುನರ ಮುಂದೆ ಇಟ್ಟಾಗ ಅರ್ಜುನ ಮೊದಲು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ದುರ್ಯೋಧನನಿಗೆ ಒಳ್ಳೆಯ ಮನಸ್ಸಿನಲ್ಲಿ ಕಸಿವಿಸಿ, ಎಲ್ಲಿಯಾದರೂ ಅವನಿಗೆ ಬೇಕಾದದ್ದು ಏನು? ದುರ್ಯೋಧನನ ಮನಸ್ಸನ್ನು ಇಲ್ಲಿ ಭಾಗವತ ಹೇಳ್ತದೆ. ದುರ್ಯೋಧನ ಏನು ಆಲೋಚನೆ ಮಾಡಿದ ಅಂತ ಹೇಳಿದ್ರೆ, ನನಗೆ ನಿರಾಯುಧನಾಗಿರತಕ್ಕಂತಹ ಕೃಷ್ಣನನ್ನು ಪಡ್ಕೊಂಡು ನಾನು ಏನು ಮಾಡಲಿ,
ಅವನು ಯುದ್ಧ ಮಾಡುವುದಿಲ್ಲ, ಸುಮ್ಮನೆ ಅವನಿಗೆ ಸಂಬಳ ಕೊಡಬೇಕು. ಕೆಲಸ ಮಾಡದೇ ಇರತಕ್ಕಂತಹ ವ್ಯಕ್ತಿಯನ್ನು ನಮ್ಮ ಪಕ್ಷದಲ್ಲಿ ಇಟ್ಟುಕೊಂಡು ಅವನ ನನಗೆ ಏನು ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಇಲ್ಲದೆ 10 ಲಕ್ಷ 10 ಲಕ್ಷ ನಾರಾಯಣ ಸೈನ್ಯ, ಅದು ಕೂಡ ಯುದ್ಧ ಮಾಡತಕ್ಕಂತಹ ಸದಾ ಆಯುಧಧಾರಿಗಳಿರತಕ್ಕಂತಹ ಆ ಸೈನ್ಯ ನನಗೆ ಸಿಕ್ಕಿದ್ರೆ ಒಳಿತಾಗತಿತ್ತು ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ಮೆನುಪು ಆಗ್ತಾ ಇದ್ದಂತೆ. ಅರ್ಜುನನ ಸರದಿ, ಉತ್ತರ ಹೇಳತಕ್ಕಂತಹ ಸರದಿ ಮೊದಲು ಅರ್ಜುನನದ್ದು. ಅರ್ಜುನ ಹೇಳ್ತಾನೆ, ಸ್ವಾಮಿ ನನಗೆ ಬುದ್ಧಿ ತಿಳಿದಾಗಿನಿಂದ ನಮ್ಮನ್ನು ಎಲ್ಲಾ ಕಾಲದಲ್ಲಿಯೂ ಕೂಡ ಬಂದು ನನಗೆ ಬುದ್ಧಿಯನ್ನು ಸಕಾಲದಲ್ಲಿ ಬುದ್ಧಿಯನ್ನು ಪ್ರೇರಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದಂಥವ ನೀನು. ಆದ್ರಿಂದ ನನಗೆ ನೀನೇ ಬೇಕು, ನಿರಾಯುಧನಾಗಿದ್ರೂ ಪರವಾಗಿಲ್ಲ, ನನಗೆ ನೀನು ಬೇಕು ಅಂತ ಹೇಳಿಕೊಂಡು ಆ ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ ಅಂತೆ. ಕೊನೆಗೆ ಆ 10 ಲಕ್ಷ 10 ಲಕ್ಷ ನಾರಾಯಣಿ ಸೈನ್ಯ ದುರ್ಯೋಧನನ ಪಾಲಾಯಿತು. ದುರ್ಯೋಧನ ಸಂತಸಗೊಂಡ, ಇಲ್ಲಿ ಯಾರು ಗೆದ್ದದ್ದು? ನಿರಾಯುಧನಾಗಿರತಕ್ಕಂತಹ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡಂತಹ ಅರ್ಜುನ ಗೆದ್ದ. ಕೃಷ್ಣನನ್ನು ಬಿಟ್ಟು ಕೇವಲ ಆಯುಧಧಾರಿಗಳಾಗಿರತಕ್ಕಂತಹ ನಾರಾಯಣಿ ಸೈನ್ಯವನ್ನು ಪಡ್ಕೊಂಡಂತಹ ದುರ್ಯೋಧನ ಬಿದ್ದ. ಯಾಕೆ ಆಯ್ಕೆ ಮಾಡಿಕೊಂಡದ್ದರಲ್ಲಿ ವ್ಯತ್ಯಾಸ ಆಯಿತು? ನಿಜವಾಗಿ ಒಂದು ವೇಳೆ ದುರ್ಯೋಧನ ಕೃಷ್ಣನನ್ನೇ ಆಯ್ಕೆ ಮಾಡಿಕೊಂಡಿದ್ರೆ ಮುಂದೆ ಏನಾಗಬಹುದಿತ್ತು ಗೊತ್ತಿಲ್ಲ. ಅಂತೂ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡಂತಹ ಅರ್ಜುನ ಗೆದ್ದ. ಇಲ್ಲಿ ಕೃಷ್ಣ ಎಲ್ಲಿ ಪಾಂಡವ ಪಕ್ಷಪಾತಿಯಾದ? ಇಬ್ಬರಿಗೂ ಸಮಾನವಾದಂತಹ ಅವಕಾಶ ಇತ್ತು, ಆದ್ರೆ ಆಯ್ಕೆ ಮಾಡಿಕೊಂಡದ್ದರಲ್ಲಿ ಎಡವಿದರು, ದುರ್ಯೋಧನ ಎಡವಿದ. ಇದು ನಮಗೆ ಲೋಕಕ್ಕೆ ನಮಗೊಂದು ಪಾಠ ಅಂತೆ. ನಮಗೆ ಎರಡು ಇದೆ, ಒಂದು ಕಡೆ ಭಗವಂತನನ್ನು ತಿಳಿಸಿಕೊಡತಕ್ಕಂತಹ ವೇದ ಪುರಾಣಗಳು ಆಚರಣೆಗಳು ಭಗವಂತ ಇದಿಷ್ಟು ಒಂದು ಕಡೆ ಇದ್ರೆ, ಲೌಕಿಕವಾಗಿರತಕ್ಕಂತಹ ಸುಖ ಸಾಮಗ್ರಿಗಳು ಒಂದು ಕಡೆ. ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅದು ನಮ್ಮ ಮುಂದೆ ಇದೆ. ನಮಗೆ ಭಗವಂತ ಬೇಕೋ, ಲೌಕಿಕವಾದಂತಹ ನಶ್ವರವಾದಂತಹ ಸುಖ ಭೋಗಗಳು ಬೇಕೋ ನಮ್ಮ ಮುಂದೆ ಇದೆ. ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೇವೆ? ಅರ್ಜುನ ಭಗವಂತನನ್ನು ಆಯ್ಕೆ ಮಾಡಿಕೊಂಡ ಹಾಗೆ ನಾವೂ ಕೂಡ ಕೃಷ್ಣನನ್ನೋ ಆಯ್ಕೆ, ಭಗವಂತನನ್ನು ತಿಳಿಸಿಕೊಡತಕ್ಕಂತಹ ಧರ್ಮಶಾಸ್ತ್ರ ಸರ್ವ ಮೂಲ ಗ್ರಂಥಗಳನ್ನು ನಾವು ಆಯ್ಕೆ ಮಾಡಿಕೊಂಡೇವಂತಾದ್ರೆ ಅರ್ಜುನ ಗೆದ್ದ ಹಾಗೆ ನಾವು ಕೂಡ ಸಂಸಾರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾವು ಕೃಷ್ಣ ದುರ್ಯೋಧನ ಹಾಗೆ ಆ ಲೌಕಿಕ ಆ ನಾರಾಯಣಿ ಸೈನ್ಯವನ್ನು ದುರ್ಯೋಧನ ಆಯ್ಕೆ ಮಾಡಿಕೊಂಡ ಹಾಗೆ ನಾವು ಲೌಕಿಕ ಸುಖದ ಹಿಂದೆ ಹೋದೆವು ಅಂತಾದ್ರೆ ದುರ್ಯೋಧನ ಬಿದ್ದ ಹಾಗೆ ನಾವು ಬೀಳಲಿಕ್ಕೆ ಸಾಧ್ಯತೆ ಇದೆ. ಇದು ಆದ್ರಿಂದ ಕೃಷ್ಣ ಎಲ್ಲಿಯೂ ಕೂಡ ತಾನು ಪಾಂಡವ ಪಕ್ಷಪಾತಿ ಆಗದೆ, ಪಾಂಡವ ಪಕ್ಷಪಾತಿ ಹೌದು ಅಂತಾದ್ರೂ ಕೃಷ್ಣನ ಗುರಿ ಏನು? ಯಥೋ ಧರ್ಮ, ಎಲ್ಲಿ ಧರ್ಮ ಇದೆ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಅಧರ್ಮ ಇದೆ ಅಲ್ಲಿ ಕೃಷ್ಣ ಅದನ್ನು ದಮನ ಮಾಡ್ತಾನೆ. ಇದು ಕೃಷ್ಣನ ನೀತಿ. ಆದ್ರಿಂದ ಎಲ್ಲಿಯೂ ಕೂಡ ಕೃಷ್ಣ ಪಾಂಡವ ಪಕ್ಷಪಾತಿ ಆಗಲಿಲ್ಲ ಅಂತ ಹೇಳಿಕೊಂಡು ತನ್ನ ಅವತಾರದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾನೆ. ಮತ್ತೆ ವಿಶೇಷವಾಗಿ ನಮಗೆ ಕಲಿಯುಗದಲ್ಲಿ ಕೃಷ್ಣನ ಸ್ಮರಣೆ ಅಂತ ಹೇಳಿದ್ರೆ ಅದು ಅತ್ಯಂತ ಸುಲಭವಾಗಿರತಕ್ಕಂತಹದ್ದು. ಆಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ಎಲ್ಲ ಮಂತ್ರಗಳನ್ನು ಹೇಳಿ ಕೊನೆಗೆ ವಾಸಿಷ್ಠ ವಿಷ್ಣು ಪರವರಾಹ ಮಂತ್ರ ತತ್ರಾಪಿ ವೀರ್ಯದಾಹ ಅಂತ ಹೇಳಿಕೊಂಡು, ಈ ಕಲಿಯುಗದಲ್ಲಿ ವಿಶೇಷವಾಗಿ ನಿಮಗೆ ಶೀಘ್ರ ಫಲಪ್ರದ ಮಂತ್ರಗಳು ಅಂತ ಹೇಳಿದ್ರೆ ಒಂದು ವೇದವ್ಯಾಸ ಮಂತ್ರ, ಮತ್ತೊಂದು ಕೃಷ್ಣ ಮಂತ್ರ ಅಂತ. ಅಂತಹ ಕೃಷ್ಣ ಮಂತ್ರವನ್ನು, ಅನೇಕ ಕೃಷ್ಣ ರೂಪವನ್ನು ನಾವು ಕಲಿಯುಗದಲ್ಲಿ ಹೆಚ್ಚೆಚ್ಚು ನಾವು ಜಪ ಮಾಡ್ತೇವೋ ಅಷ್ಟಷ್ಟು ಕೃಷ್ಣನ ಅನುಗ್ರಹ ಆಗ್ತದೆ. ನಮಗೆಲ್ಲ ಅನಿಸ್ಲಿಕ್ಕೆ ಸಾಕು, ನಾವು ಇಷ್ಟೆಲ್ಲ ನಾವು ಜಪ ಪೂಜೆ ಕೃಷ್ಣನ ಸ್ಮರಣೆ ಮಾಡಿದ್ರು ಕೂಡ ನಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅಂತ ಹೇಳಿಕೊಂಡು ನಮಗೆ ಅನಿಸ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ದಾಸರು ಹೇಳಿದ ಹಾಗೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದು ಏನನ್ನು ಅಂತ ದಾಸರು ಹೇಳಿದ ಹಾಗೆ, ನಾವು ಪ್ರಾರಬ್ಧ ನಮ್ಮ ಜನ್ಮಾರ್ಜಿತವಾದಂತಹ ಪಾಪಗಳು ತುಂಬಾ ಇದ್ರೆ ನಾವು ಮಾಡಿದಂತಹ ಸ್ವಲ್ಪ ಜಪ ತಪಗಳಿಂದ ಅದು ಪೂರ್ಣ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ನಾನು ಕೃಷ್ಣ ಅಂತ ಹೇಳಿದ್ರಿಂದ, ಕೃಷ್ಣ ಅಂತ ಕೇವಲ ನಾಲಿಗೆಯಿಂದ ಹೇಳಿದ್ರೆ ಸಾಕಾಗುವುದಿಲ್ಲ, ಮನಸ್ಸಿನಿಂದ ಅರ್ಥಾನುಸಂಧಾನ ಮಾಡಿಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಖಂಡಿತ ನಮ್ಮ ಕಷ್ಟ ಪರಿಹಾರ ಆಗ್ತದೆ. ಗಜೇಂದ್ರ ಅವನು ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದ, ಅಂತಹ ಗಜೇಂದ್ರನನ್ನು ಭಗವಂತ ರಕ್ಷಣೆ ಮಾಡಿದ. ದ್ರೌಪದಿ ದೇವಿ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಆದಾಗ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿದುರ ಮಹಾಜ್ಞಾನಿಗಳ ಎಲ್ಲರೂ ಇದ್ರು. ಎಲ್ಲರೂ ಕೂಡ ಅವರು ಹೇಳಿದ್ರೆ ಆ ಘಟನೆಯನ್ನು ನಿಲ್ಲಿಸಬಹುದಿತ್ತು, ಯಾರೂ ಕೂಡ ಪ್ರಯತ್ನ ಮಾಡಲಿಲ್ಲ. ದ್ರೌಪದಿ ತ್ವಮೇವ ಶರಣಮ್ಮ ಅಂತ ತನ್ನ ಎರಡು ಕೈಯನ್ನು ಎತ್ತಿ ಕೃಷ್ಣನನ್ನು ಸ್ಮರಣೆ ಮಾಡಿದಾಗ ಭಗವಂತ ತಾನು ಅಕ್ಷಯಂಬರವನ್ನಿತ್ತು ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿದ. ಆದ್ರಿಂದ ನಾವು ಅನನ್ಯ ಭಕ್ತಿಯಿಂದ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಇಂದಿಗೂ ಕೃಷ್ಣ ರಕ್ಷಣೆ ಮಾಡ್ತಾನೆ. ಅನೇಕರು ಅದನ್ನು ತಮ್ಮ ಅನುಭವದಲ್ಲಿ ಅದನ್ನು ಹಂಚಿಕೊಂಡಿದ್ದಾರೆ, ಅನುಭವಿಸಿದ್ದಾರೆ. ಆದ್ರಿಂದ ಕೃಷ್ಣ ಅಂತ ಹೇಳಿದ್ರೆ ಅದು ನಮ್ಮನ್ನು ಕರ್ಷತಿ, ನಮ್ಮನ್ನು ನಮ್ಮಲ್ಲಿದ್ದದ್ದನ್ನು ಅಪಹಾರ ಮಾಡ್ತದೆ, ಪಾಪಗಳನ್ನು ಪರಿಹಾರ ಮಾಡ್ತದೆ, ನಮ್ಮನ್ನು ಭಗವಂತನ ಪಾದದ ಕಡೆಗೆ ಸೆಳೆಯತಕ್ಕಂತಹ ಸಾಮರ್ಥ್ಯ ಆ ಕೃಷ್ಣ ರೂಪಕ್ಕೆ ಇದೆ. ಅಂತಹ ಕೃಷ್ಣ ಅವತಾರ ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಆ ಕೃಷ್ಣಾವತಾರ ಆವದಂತಹ ದಿವಸವನ್ನು ನಾವು ಆಚರಣೆ ಮಾಡಲಿಕ್ಕಿದೆ. ಅದಕ್ಕೆ ವಿಶೇಷವಾದಂತಹ ಮಹತ್ವವನ್ನು
ಸೇಮ್ ಗುರುಗಳಾದಂತಹ ಮಧ್ವರು ಕೊಟ್ಟಿದ್ದಾರೆ. ಅವತ್ತು ಉಪವಾಸ ಇದ್ದು ಚಂದ್ರ ಉದಯದ ಕಾಲದಲ್ಲಿ ಕೃಷ್ಣನಿಗೆ ಅಧ್ಯ ಪ್ರದಾನವನ್ನು ಮಾಡಬೇಕು ಅಂತ. ಯಾವ ಅವತಾರಗಳು ಭಗವಂತನ ಅವತಾರ ಸಂದರ್ಭದಲ್ಲಿಯೂ ಕೂಡ ನಾವು ಉಪವಾಸ ಇರಲಿಕ್ಕಿಲ್ಲ, ಆದರೆ ಕೃಷ್ಣಾವತಾರಕ್ಕೆ ತುಂಬಾ ಮಹತ್ವವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಏಕಾದಶಿ ಉಪವಾಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಕೃಷ್ಣಾಷ್ಟಮಿಯ ವ್ರತ ಆಚರಣೆಗೂ ಆಚಾರ್ಯರು ಕೊಟ್ಟಿದ್ದಾರೆ. ಅಂತಹ ಕೃಷ್ಣಾಷ್ಟಮಿಯ ಪರ್ವ ಕಾಲದಲ್ಲಿ ನಾವು ಉಪವಾಸವನ್ನಿದ್ದು ಆ ಕೃಷ್ಣನಿಗೆ ಅಧ್ಯ ಪ್ರದಾನವನ್ನು ಮಾಡಿ ನಮ್ಮದ್ದಾದಂತಹ ಪಾಪಗಳನ್ನು ಪರಿಹಾರ ಮಾಡಿ ಇತೋಪ್ಯತಿಶಯವಾಗಿ ಕೃಷ್ಣನ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಹಾಗೆ ನಮ್ಮಿಂದ ಆ ಗುರುಗಳು ಭಗವಂತ ಸಾಧನೆಯನ್ನು ಮಾಡಿಸಲಿ ಅಂತ ಹೇಳುತ್ತಾ ಈ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ ಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸ ಶ್ರೀಕೃಷ್ಣಾರ್ಪಣ ಮಸ್ತು.